ಬ್ರಹ್ಮರ್ಷಿ ಪಿತಾಮಹ ಇತನ ಪತ್ರಿಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಡಾಕ್ಟರ್ ಮಂಜುನಾಥ್ ಗುಪ್ತಾ ಸರ್ ಹಾಗೂ ಮಮತಾ ಮೇಡವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ಜೀವನದಲ್ಲಿ ಅವರು ನನ್ನ ಹೆಸರು ಎಂ ರತ್ನಮ್ಮ ನಾನು ನರ್ಸಿಂಗ್ ಆಫೀಸರ್ ಆಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ 20 ವರ್ಷ ವೃತ್ತಿ ಮಾಡ್ತಾ ಇದ್ದೆ ಅಲ್ಲಿಂದ ನಾನು ತರಬೇತಿ ಕಿರಿಯ ಮಹಿಳಾ ಆರೋಗ್ಯ ತರಬೇತಿ ಕೇಂದ್ರಕ್ಕೆ ವರ್ಗಾವಣೆ ಉಂಡೆ ಗುಪ್ತಾ ಸರ್ ಬಂದು ಬಾರಮ್ಮ ಇಲ್ಲಿ ಅಂತ ಒಂದು ದಿವಸ ಕರೆದ್ರು ಆವಾಗ ಒಂದು ಪಾಂಪ್ಲೆಟ್ ಕೊಟ್ಟರು ನೀನು ಇದನ್ನ ಮಾಡು ನಾನು ಮೈಗ್ರೇನ್ ಟ್ರೀಟ್ಮೆಂಟ್ ತಗೊಂತಿದ್ದೆ ಅವರ ಹತ್ರನೇ 10 ವರ್ಷದಿಂದ ಆವಾಗ ಅವರು ಬಾರಮ್ಮ ಇಲ್ಲಿ ನಿನಗೆ ನಾನು ಇದೊಂದು ಪಾಂಪ್ಲೆಟ್ ಕೊಡ್ತೀನಿ ಇದನ್ನು ಕೋಟೇಶ್ವರ್ ಸರ್ ಇದಕ್ಕೆ ಹೋಗಿ ನಿನ್ನ ಜೂಮ್ ಸೆಕ್ಷನಲ್ಲಿ ಜಾಯಿನ್ ಆಗಿ ಅದರಲ್ಲಿ ಅವರು ನಿನಗೆ ಎಲ್ಲ ರೀತಿಯ ಇದನ್ನು ಹೇಳ್ತಾರೆ ಅಂತ ಹೇಳಿದರು ಆಗ ನಾನು ರಾತ್ರಿ 1 ಅವರು ಬೆಳಗ್ಗೆ 1 ಅವರು ಮತ್ತು ಸರ್ರು ದಿನ ಗೈಡ್ ಮಾಡ್ತಾ ಇರೋರು ನಾನು ಅಲ್ಲ ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೆ ಮೆಡಿಕಲ್ ಒ ಪಿ ಡಿಗೆ ಹೋಗಿ ಸರ್ ಹೇಗೆ ಮಾಡೋದು ಅಂತೇಳಾಗ ಅವ್ರಿಗೂ ನಿಧಾನವಾಗಿ ಮಮತಾ ಮೇಡಮ್ ಇದ್ದರು ಅಲ್ಲೇನೇ ಅವರೂ ಸಹ ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಆಮೇಲೆ ರಾತ್ರಿ ಹೊತ್ತು ಒಂದೊಂದು ಸರಿ ಜಾಯ್ನ್ ಆಗಕ್ಕೆ ಆಗ್ತಿರಲಿಲ್ಲ ನಮಗೆ ವರ್ಕ್ ಜಾಸ್ತಿ ಇರ್ತಿದ್ರಿಂದ ನಾನು ರಾತ್ರಿ 1 ಅವರು ನನಗೆ ಯಾವಾಗ ಸಿಗುತ್ತೋ ಆವಾಗ ಸಮಯ ರಾತ್ರಿ 1 ಅವರು ಬೆಳಗ್ಗೆ 1 ಅವರು ನಾನು ಮಾಡ್ತಾಯಿದ್ದೆ ಮತ್ತು ಸತ್ಸಂಗ ಇವನ್ನೆಲ್ಲ ಕೇಳ್ತಾ ಇದ್ದೆ ಹಾಗಾಗಿ ನಾನು ಈ ಒಂದು ಇದಕ್ಕೆ ಬರೋಕ್ಕೆ ಮಮತಾ ಮೇಡಮು ಮತ್ತು ಗುಪ್ತಾ ಸರು ಮತ್ತು ನಮ್ಮ ಹಿರಿಯ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದಾರೆ ಸುಕನ್ಯಾ ಮೇಡಮ್ ಅವರು ಸಹ ಇದಕ್ಕೆ ಜಾಯಿನ್ ಆಗಿದ್ದರು ಅವರು ಸಹ ರತ್ನ ಹೋಗೋಣ ನಾವು ಈ ಸರಿ ಅಂತ ಹೇಳಿ ನನಗೆ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು ಇದರಿಂದ ಇಲ್ಲಿಗೆ ಬಂದ ಮೇಲೆ ನಾವು ಈ 3 ದಿನದ ಆರೋಗ್ಯವೇ ಐಶ್ವರ್ಯ ಎಂಬ ಇದರ ಬಗ್ಗೆ ತುಂಬ ನಾವು ತಿಳ್ಕೊಂಡು ಇದರಲ್ಲಿ ಏನು ಅಂದರೆ ನಾವು ಮಂಗಳಾ ಮೇಡಮ್ನವರ ತಾಳ್ಮೆ ತಿಳ್ಕೊಂಡು ನಮ್ಮ ಕೋಟೇಶ್ವರ ಅವ್ರ ಹತ್ರ ಧೈರ್ಯ ತಿಳ್ಕೊಂಡು ಹಾಗೂ ನಮ್ಮ ಸುರೇಶ್ ಕಲ್ಬುರ್ಗಿ ಸರ್ ಅವರಿಂದ ಡಯೆಟ್ ಊಟದ ಬಗ್ಗೆ ಯಾವ ರೀತಿ ಡಯೆಟ್ ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಈ 3 ದಿನ ತುಂಬ ನಾನಂತೂ ನಿನ್ನೆ ಬೆಳಗ್ಗೆ ಕಿಂಗ್ ಇದರಾಗೆ ಪಿರಮಿಡ್ ಎದುರಾಗೆ ಧ್ಯಾನ ಮಾಡ್ಕೊಂಬಂದಾಗ ನಾನು ಸಂತೋಷವಾಗಿ ಕುಣಿದ್ಬಿಟ್ಟೆ ಹೆಂಗೆ ನಮ್ಮ ಮೇಡಮ್ ಅಂತ ಇದ್ರು ಇವರು ಕೋಟೇಶ್ವರ ಸಹ ಅವ್ರು ತುಂಬ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅಷ್ಟು ನನಗೆ ನೆಮ್ಮದಿ ಆಯಿತು ಬಟ್ ನಮ್ಮ ತಾಯಿ ಮಾತ್ರ ಮತ್ತೆ ಡ್ಯೂಟಿಗೆ ಮನೆಗೆ ಹೋದ್ರೆ ಇನ್ನೆಲ್ಲರೂ ಬೇಜಾರು ಮಾಡ್ಕೊತಾರೆ ಅಂತ ನಮ್ಮ ಸಿದ್ಧಗಂಗೆ ಮಠ ಇದೆ ಅಲ್ಲಿಗೆ ಹೋಗಿಬಿಟ್ಟಿದ್ದೆ ಮೇಡಮ್ ನಿಜವಾಗ್ಲೂ ಅಷ್ಟು ಹಿಂಸೆ ಕೊಟ್ಟಿತ್ತು ಅಮ್ಮ ನನಗೆ ಎಷ್ಟು ದಿನ ನಂದು 20 ವರ್ಷ ಸರ್ವೀಸ್ 25 ವರ್ಷ ಆಯಿತು ಮೇಡಮ್ ಆದರೆ 1 ವರ್ಷ ಮಾತ್ರ ನಂಗೆ ಅಮ್ಮ ತುಂಬಾ ವೇದನೆ ಕೊಡ್ತು ತುಂಬ ನಾನು ನಮ್ಮ ತಾಯಿ ನೆನಪಿಸ್ಕೊಂಡು ವಾಪಸ್ ಬಂದ್ಬಿಡಿ ನಮ್ಮ ತಾಯಿ ಸಪೋರ್ಟ್ ಅಂದರೆ ಅಷ್ಟಿಷ್ಟು ಸಪೋರ್ಟ್ ಅಲ್ಲ ಮೇಡಮ್ 86 ವರ್ಷ ಇವತ್ತು ಅಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಹೋಗು ನೀನು ಹೋಗು ಇದರಿಂದ ನಿಂಗೊಂದು ಶಾಂತಿ ಸಿಕ್ಕಿದೆ ನಿನ್ನ ಜೀವನ ಇದಾಗಿದೆ ಅಂತೇಳಿ ಅವರೂ ಸಹ ನನಗೆ ಪ್ರೋತ್ಸಾಹ ಮಾಡಿ ಈ ಒಂದು ಇದಕ್ಕೆ ಕಳಿಸಿದ್ದಾರೆ ನನ್ನ ಜೀವನ ಇವತ್ತು ಮೇಡಮ್ ನನ್ನ ಸರಳವಾದ ಜೀವನ ಆಯಿತು ಮತ್ತು ನನ್ನ ಉಲ್ಲಾಸಮಯ ಜೀವನವಾಗಿದೆ ನನ್ನ ಜೀವನ ಧ್ಯೇಯದ ಸ್ಪಷ್ಟತೆ ಕಲಿತಿದ್ದೇನೆ ಮತ್ತು ನನ್ನ ಕೆಲಸ ಕಾರ್ಯಗಳಲ್ಲಿ ಎಂಥ ಕ್ರಿಮಿನಲ್ ಅಧಿಕಾರಿಗಳು ಬಂದರೂ ನಾನು ಇನ್ನೂ ಜೀವನ ಸಂತೋಷವಾಗಿ ನನ್ನ ಆತ್ಮಶಾಸ್ತ್ರಕ್ಕೆ ಬಂದು ಒಂದು ಕಾರ್ಯದಕ್ಷತೆಯನ್ನು ಹೇಳ್ಕೊಟ್ರು ಮತ್ತು ಮತ್ತು ಇದಕ್ಕೆ ನನಗೆ ಮಮತಾ ಮೇಡಮ್ ಇವೆಲ್ಲ ಹೇಳ್ಕೊಟ್ಟಾಗ ನನಗೊಂದು ಅನಿಸ್ತು ಮೇಡಮ್ PMC ಕನ್ನಡ ಚಾನಲ್ಗೆ ನನ್ನ ಸರ್ವೀಸ್ ಇನ್ನೂ 10 ವರ್ಷ ಇದೆ ಇರೋವರೆಗೂ ನಾನು ಸಹ ಪ್ರತಿ ತಿಂಗಳು ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ತಾ ಬರ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಇದಕ್ಕೆ ನನಗೆ ಒಂದು ಒಳ್ಳೆಯ ಜೀವನ ರೂಪಿಸಿಕೊಂಡಂಥ ಈ PMC ಕನ್ನಡ ಚಾನಲ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನನ್ನ ಜೀವನದಲ್ಲಿ ಒಂದು ತಿರುವು ತಿರುಗಿದೆ ನನ್ನ ವೃತ್ತಿಯಲ್ಲಿ ನಾನು ಜೀವನ ಆನಂದಮಯವಾಗಿ ಜೀವಿಸುತ್ತೇನೆ PMC ಕನ್ನಡ ಚಾನಲ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು.